ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಲಿಯಾನ ಫಸ್ಟ್ ಡೇ ಸ್ಕೂಲ್ ಗ್ರೇಡ್ ಒನ್ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ ಎರಡು ತಿಂಗಳಾದಮೇಲೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸೊ ತುಂಬ ಅವಳು ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಯೂನಿಫಾರ್ಮ್ಸ್ ಎಲ್ಲ ಇನ್ನೂ ಬಂದಿಲ್ಲ ಆರ್ಡರ್ ಮಾಡಿದ್ದೀವಿ ಸೊ ಅವಳ್ದು ಲಂಚ್ ಬಂದು ಒಂದು ಲಂಚ್ ಇರುತ್ತೆ ಒಂದು ಬಂದು ಸ್ನ್ಯಾಕ್ಸ್ ಇರುತ್ತೆ ಸೊ ಹಾಗಾಗಿ ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಒಂದು ಫಿಲ್ ಮಾಡಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಸೊ ಇವತ್ತೇನು ಜಾಸ್ತಿ ಬೇಡ ಬರೀ ಹಾಲು ಮಾತ್ರ ಕೊಡಿ ಅಂದ್ಲು ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಹಾಲು ಮಾತ್ರ ಕೊಟ್ಟಿದ್ದೀನಿ ಸೊ ಹೊಸದೇ ಎಲ್ಲ ತೊಗೊಂಡ್ಬಿಟ್ಟಿದ್ದಾಳೆ ಒಂದು ಬಾಟಲ್ ಹೊಸದು ಸೊ ಇದು ಮೊನ್ನೆ ಶಾಪಿಂಗ್ ಹೋದಾಗ ತಂದಿರೋ ಅಂಥ ವಾಟ್ರು ಬಾಟಲ್ ತುಂಬ ಚೆನ್ನಾಗಿದೆ ಸೊ ನೋಡಿದ ತಕ್ಷಣ ಇಷ್ಟ ಆಯಿತು ಅವಳಿಗಂತ ಒಂದು ಬಾಕ್ಸ್ ತೊಗೊಂಬಂದೆ ಬ್ಯಾಗಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ ಇಟ್ಬಿಡ್ತೀನಿ ಸೊ ಲಂಚ್ ಬ್ಯಾಗ್ ಬಂದು ಸಪ್ರೇಟಾಗಿ ಒಂದು ಲಂಚ್ ಬ್ಯಾಗ್ ತೊಗೊಂಡಿದ್ದೀನಿ ಸೊ ಇದು ಮಿಲ್ಟಂದು ಓಕೆ ಮಕ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋ ಮಕ್ಳಿಗೆಲ್ಲ ಇಷ್ಟು ಓಕೆ ತುಂಬ ಬಿಸಿ ಬಿಸಿ ಫುಡ್ಡನ್ನು ಕೊಡಬಾರ್ದು ಬಿಸಿಯಾಗೂ ಏನು ನಾವು ಅವ್ರಿಗೆ ಜಾಸ್ತಿ ತಿನ್ನಿಸ್ಬಾರ್ದು ಇವಾಗಲೇ ಸೊ ಹಾಗಾಗಿ ನಾನು ಹಾಟ್ ಪ್ಯಾಕ್ ಯಾವುದು ತೊಗೊಂಡಿಲ್ಲ ಸೊ ಒಳ್ಳೆಯಾಗಿ ಏನು ಕೇಳಿದಾಗ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ಸೊ ಇವಾಗ ಕಳಿಸ್ತಿರೋ ಬಾಕ್ಸ್ ಕ್ವಾಂಟಿಟಿ ಅವಳು ಕರೆಕ್ಟಾಗಿ ಸಾಕು ಇದೆ ಸ್ವಲ್ಪ ರೈಸು ಸ್ವಲ್ಪ ಸಾಂಬಾರು ಅಷ್ಟೇ ಕೊಟ್ಟಿದ್ದೀನಿ ಒಂದು ಸ್ಪೂನು ಮತ್ತು ಒಂದು ಟವಲ್ ಅದರೊಳಗೆ ಇಟ್ಬಿಟ್ಟಿದ್ದೀನಿ ಸೊ ಅವಳು ಸ್ವಲ್ಪ ಹಾಲೆಲ್ಲ ಕುಡಿದ್ಬಿಟ್ಲು ಇವಾಗ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಮಾರ್ನಿಂಗ್ ಮಾರ್ನಿಂಗನ್ನು ತುಂಬ ಬ್ಯಿಯಾಗೇ ಹೋಯಿತು ಮಾರ್ನಿಂಗ್ ಇವತ್ತು ಬೇಗನೆ ಎದ್ದೆ ಬಿಕಾಸ್ ಏನಾದರೂ ಲೇಟಾಗಿ ಹೋದರೆ ಏನು ಮಾಡೋದಂತ ಹೇಳಿ ಈ ಅಮ್ಮಂದಿರಿಗಿರೋ ಟೆನ್ಷನ್ಗೆ ದೇವರಾನೇ ನನಗೆ ಗೊತ್ತಿಲ್ಲ ಏನಾಗುತ್ತೋ ಅಂತ ಸೊ ಬಿಕಾಸ್ ನನಗೆ ನಿದ್ರೆನೇ ಬಂದಿಲ್ಲ ನಾನು ಎಲ್ಲಾದರೂ ನಿ ಇಷ್ಟು ದಿನೇ ಎದ್ದೊಳ್ತಾ ಇದ್ದೀನಿ ಐದು ಮುಕ್ಕಾಲಿಗೆ ಐದು ವರೆಗಲ್ಲ ಆಗಿಬಿಡುತ್ತೆ ಬಟ್ ಅವಳದು ಫಸ್ಟ್ ಫಸ್ಟ್ ಡೇ ಸ್ಕೂಲ್ ಅಂದಬೇಕಾದ್ರೆ ಬರ್ತಾ ಇಲ್ಲ ನನಗೆ ಎಲ್ಲಿ ನಿದ್ದೆ ಹೋಗ್ಬಿಡ್ತೀನೋ ಅಂತ ಹೇಳಿ ನಾನು ಒಂದು ಎರಡು ಗಂಟೆಗೇ ಬೇಗ ಎದ್ದುಬಿಟ್ಟೆ ಸೊ ಹೋಗಬೇಕಾದ್ರೆ ಅವಳಾಗ ಅವಳೆ ಆಶೀರ್ವಾದ ಎಲ್ಲ ತಗೊಂಡು ಪಾಪ ಇದ್ದಾಳೆ ತುಂಬಾ ಬೇಜಾರು ಅನ್ನಿಸ್ಬಿಡ್ತು ನನಗೆ ಇವಾಗ ವಾಯ್ಸ್ ಕೊಡೋಕ್ಕೂ ಅಷ್ಟು ಬೇಜಾರಾಗ್ತಾಯಿದೆ ಒಂಥರ ತುಂಬ ಎಮೋಷ್ನಲ್ ಆಗಿಬಿಟ್ವಿ ನಾವು ಸೊ ನಂಗಂತೂ ತುಂಬಾ ಬೇಜಾರಾಗ್ತಾಯಿತ್ತು ಹೋಗ್ತಿರೋದು ಬಟ್ ಅವಳು ಮುಂದೆ ಅಳಬಾರ್ದಂತ ಎಷ್ಟೋ ಕಂಟ್ರೋಲ್ ಮಾಡ್ಕೊಂಡು ಕಳಿಸ್ದೆ ಬಿಕಾಸ್ ಸೀನಿಯರ್ ಕೆ ಜಿ ಜೂನಿಯರ್ ಕೆ ಜಿ ಫಸ್ಟ್ ಒಂದೇ ಒಂದು ಗಂಟೆಗೆ ಬಂದುಬಿಡ್ತಿದ್ರು ಮನೆ ಲಂಚ್ ಇಲ್ಲಿ ಬಂದು ತಿನ್ನಿಸ್ತಾ ಇದ್ದೆ ಬಟ್ ಇದೇ ಫಸ್ಟ್ ಟೈಮು ಅವಳು ಬಂದು ಲಾಂಗ್ ಟೈಮ್ ಇರ್ತಾ ಇದ್ದಲ್ಲ ಸ್ಕೂಲಲ್ಲಿ ತ್ರೀ ಥರ್ಟಿಗೆ ಬರ್ತಾಳೆ ಸೊ ನೋಡಿದಾಗಲೇ ತುಂಬ ಬೇಜಾರು ಅನಿಸುತ್ತೆ ವಾಯ್ಸ್ ಓವರು ನನಗೆ ಮಾಡ್ದಕ್ಕಾಗ್ತಾಯಿಲ್ಲ ಬಟ್ ಸ್ಟಾಪ್ ಮಾಡಿದ್ರೆ ಇನ್ನೂ ಮತ್ತೆ ಅದು ಇನ್ನೂ ಕಂಟಿನ್ಯೂ ಮಾಡೋದು ಕಷ್ಟ ಆಗುತ್ತೆ ಸೊ ಅವಳಾಗ ಅವಳೇ ಬ್ಯಾಗ್ ಎಲ್ಲ ತೊಗೊಳ್ತೀನಿ ಅಂದ್ಲು ಬಿಕಾಸ್ ಬುಕ್ಸ್ ಎಲ್ಲ ತುಂಬ ಇದ್ವು ಕೊಟ್ ಕಳ್ಸೋಕ್ ಸ್ಕೂಲಲ್ಲಿ ಸ್ಕೂಲಲ್ಲಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಹಂಗು ಹಿಂಗು ಅಂತ ಮಾಡಿ ಲೇಟೇ ಆಯಿತು ಬಸ್ ಬಂದು ನಿಂತಿತ್ತು ಯಾವಾಗಲೂ ಬಸ್ಸು ಬರೋಕ್ಕಿಂತ ಮುಂಚೆನೇ ಹೋಗಿ ನಿಲ್ತಾಯಿದ್ವಿ ಬಟ್ ಇವಾಗ ಅವಳನ್ನ ಎಬ್ಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಕಳಿಸೋದಕ್ಕೆ ಕರೆಕ್ಟ್ ಆಗ್ತಿದೆ ಟೈಮು ಅವಳು ಸ್ವಲ್ಪ ಫೀಲ್ ಆಗ್ತಾ ಇದ್ಲು ಬಟ್ ಅವಳಿಗೆ ಸ್ವಲ್ಪ ಲ ಬ್ಯಾಗ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಗಿ ಹೊರಟ್ಬಿಟ್ಳು ಅವಳನ್ನ ಬಿಟ್ಬಿಟ್ಟು ಮನೆಗೆ ಬಂದ ಮೇಲೆ ನಾವು ಸೇಮ್ ನಮ್ಮ ಡ್ರಿಂಕ್ ಕುಡಿತಾ ಇದ್ದೀವಿ ಸೊ ನಾನು ಅವರು ಒಂದೊಂದು ಗ್ಲಾಸ್ ಡ್ರಿಂಕ್ ಕುಡಿತೀವಿ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟೇ ಸೊ ಅವ್ರಿಗೆ ಲಂಚ್ ಇವಾಗ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದೆ ಯಾಕಂದರೆ ನೆನ್ನೆ ನೈಟ್ ಮಾಡಿರೋ ಚಿಕನ್ ಕರಿನೇ ನಾನು ಮಧ್ಯಾಹ್ನಕ್ಕೆ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಬಿಕಾಸ್ ಫಸ್ಟ್ ಡೇಲಿ ಅವ್ಳಿಗೆ ರೆಡಿ ಮಾಡೋದೆ ನನಗೆ ಸ್ವಲ್ಪ ಗೊತ್ತಾಯಿತು ನನಗೆ ಅವಳನ್ನ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಡೇ ಹರಿ ಬಿರಿ ಅಂತ ಸೊ ಅವ್ರಿಗೆ ಬಂದು ನಾನು ಚಿಕನ್ ಗ್ರೇವಿ ಮಾಡಿದ್ದೆ ತುಂಬ ಟೇಸ್ಟ್ ಆಗಿತ್ತು ನೈಟ್ ಚಪಾತಿಗೆ ಸೊ ಆ ಗ್ರೇವಿನೇ ಇವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಒಂದು ಬನಾನ ಮತ್ತು ವೈಟ್ ರೈಸು ಅವ್ರಿಗೆ ಬಡಿಸಿ ಕೊಟ್ಬಿಟ್ಟು ಅವ್ರೂ ಆಫೀಸಿಗೆ ಕಳಿಸ್ಬಿಟ್ಟು ನಾನು ವಾಕಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವ್ನಲ್ಲ ಇವಳು ಇರೋ ತನಕ ನನಗೂ ಅಷ್ಟೇ ಏನು ಮಾಡೋಕ್ಕದೊಂದು ನೆಪ ಅಂತ ಅಲ್ಲ ಬಟ್ ಬಟ್ ಮಗುನ ಬಿಟ್ಬಿಟ್ಟು ನಾವು ನಮ್ಮ ಕೆಲಸ ನೋಡೋಕೆ ಹೋದ್ರೆ ಅವಳು ತುಂಬ ಬೋರಾಗಿ ಫೀಲ್ ಮಾಡ್ತಾಳೆ ಅವಳು ನಮ್ಮ ಹೆಲ್ಪರ್ ಇದ್ದಿದ್ದೆ ಟೆನ್ ಓ ಕ್ಲಾಕ್ ಮೇಲೇ ಮತ್ತು ಟೆನ್ ಓ ಕ್ಲಾಕ್ ಮೇಲೆ ನನಗೆ ವಾಕ್ ಮಾಡೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಇವಾಗ ಅವಳು ಸ್ಕೂಲಿಗೆ ಹೋದ್ರೆ ಒಂದು ಸಮಾಧಾನದಲ್ಲಿ ನಾನು ನನ್ನ ಕೆಲಸ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ನಾನಿವಾಗ ತೋರಿಸಿರೋ ಮರ ಬಂದು ಒಂದು ಸ್ಪೆಷಲ್ ಆಗಿದೆಯಲ್ವ ಅಳಿಸಿ ನನ್ನದು ಜಾಕ್ ಫ್ರೂಟ್ದು ಎಲ್ಲಿ ಇಷ್ಟು ಕೆಳಗಡೆ ಬಂದಿದೆ ನೋಡಿ ಸೊ ಚೆನ್ನಾಗಿ ಬೆಳೆದು ಬಂದಿತ್ತು ಒಂದು ಎರಡು ರೌಂಡು ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟೆ ಸೊ ಫ್ರೆಶ್ಅಪ್ ಆದಮೇಲೆ ನಾನು ನೆನೆ ತಂದಿರೋವಂಥ ಡ್ರೈ ಫ್ರೂಟ್ಸ್ನೆಲ್ಲ ಬಾಕ್ ಬಾಟ್ಲಿಗೆ ಹಾಕಿ ಇಡೋಣ ಅಂತ ಯಾಕಂದರೆ ನಾವು ಲಾಸ್ಟ್ ತಂದಿರೋ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆದಮೇಲೆ ಇದನ್ನು ಬಂದು ವಾಶ್ ಮಾಡಿ ಡ್ರೈ ಮಾಡಿ ಇಡ್ತೀನಿ ಈ ಬಾಟಲ್ಸ್ ಎಲ್ಲ ಆಮೇಲೆ ಮತ್ತೆ ತರೋದನ್ನ ಈ ರೀತಿ ರಿಫಿಲ್ ಮಾಡಿ ಇಡ್ತೀನಿ ಬಿಕಾಸ್ ಡ್ರೈ ಫ್ರೂಟ್ಸ್ ಬಂದು ಸ್ವಲ್ಪ ಲೇಟಾಗಿ ನಾವು ಖಾಲಿ ಮಾಡ್ತೀವಿ ಅನ್ನೋ ಥರ ಇದ್ದರೆ ನಾವು ಬಾಟಲ್ಸ್ನೆಲ್ಲ ಕ್ಲೀನಾಗಿಡಬೇಕು ಯಾವುದೇ ಪ್ರಾಡಕ್ಟ್ ಆದರೂ ಅಷ್ಟೇ ನೀವು ಆ ಪ್ರಾಡಕ್ಟ್ ಯೂಸ್ ಮಾಡಬೇಕಿಂತ ಮುಂಚೆ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡಿಟ್ಟರೆ ನಿಮಗೆ ಅಷ್ಟು ಬೇಗ ಹಾಳಾಗಲ್ಲ ಸೊ ಸ್ವಲ್ಪ ನಿಮಗೆ ನೀಟಾಗಿರುತ್ತೆ ಹಾಗಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಬೇಕು ಬಿಸಿಲಲ್ಲಿ ಒಣಗಿಸೋದು ಆ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮಗೆ ಬಾಳಿಕೆ ಬರುತ್ತೆ ಸೊ ಇದನ್ನು ಬಂದು ನಾನು ಇವತ್ತರ ಈ ಥರ ಗ್ಲಾಸ್ ಜಾರಲ್ಲಿ ಹಾಕಿಟ್ರೇ ಡ್ರೈ ಫ್ರೂಟ್ಸ್ ಏನೇನಿದೆ ಅನ್ನೋದು ನನಗೂ ಗೊತ್ತಾಗುತ್ತೆ ಬಿಕಾಸ್ ಇವರಿಗೆ ಇವಾಗ ಡೈಲಿ ಬಂದು ಲಿಯಾಗೆ ಅವರ ಅಪ್ಪನಿಗೆ ಇಬ್ಬರಿಗೂ ನಾನು ಕೊಟ್ಟು ಕಳಿಸ್ಲೇಬೇಕು ಸ್ಕೂಲಿಗೆ ಹಾಗಾಗಿ ಯಾವಾಗಲೂ ನಾನು ಅದು ಸ್ಟಾಕ್ ಇಟ್ಕೊಂಡಿರಲೇಬೇಕು ಹಂಗಾಗಿ ಯಾವುದ್ಯಾವ್ದು ಇದೆ ಇಲ್ಲ ಅನ್ನೋದು ನನಗೆ ಸ್ವಲ್ಪ ಗೊತ್ತಾಗಬೇಕನ್ನೋಕ್ಕೋಸ್ಕರ ನಾನು ಗ್ಲಾಸ್ ಜಾರಲ್ಲೇ ಹಾಕ್ತೀನಿ ಸೊ ಗ್ಲಾಸ್ ಜಾರಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೇದು ಕೂಡ ಸ್ವಲ್ಪ ಹುಷಾರಾಗಿ ಮೇಂಟೇನ್ ಮಾಡಿಕೊಂಡ್ರೆ ಸಾಕು ಸೊ ನಾನು ಇದನ್ನೆಲ್ಲ ಪ್ಯಾಕೆಟ್ಸ್ನೆಲ್ಲ ಬಿಡಿಸಿ ನೀಟಾಗಿ ಹಾಕಿದ್ದೀನಿ ಏನೇ ಡ್ರೈ ಫ್ರೂಟ್ಸು ಇಷ್ಟೇ ತಗೋಬೇಕಂತಿಲ್ಲ ಬಟ್ ಮಕ್ಳಿಗೆ ಇವಾಗಿಂದ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಬೆಳೀತಾ ಇರ್ತಾವಲ್ಲ ಸೊ ಅವ್ರಿಗೆ ತುಂಬ ತುಂಬಾ ಯೂಸ್ ಆಗುತ್ತೆ ಸೊ ಇಷ್ಟೆಲ್ಲ ಕೊಡುತ್ತಿದ್ದರೂ ಪರವಾಗಿಲ್ಲ ಮಕ್ಳಿಗೆ ಅಟ್ಲೀಸ್ಟ್ ಆಲ್ಮಂಡ್ಸ್ ಒಂದು ಐದು ವಾಲ್ನಟ್ ಒಂದು ಎರಡು ಇದಂತೂ ರೆಗ್ಯುಲರಾಗಿ ಕೊಡಿ ತುಂಬಾ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಅವ್ರಿಗೆ ಬಂದು ತುಂಬ ಅವ್ರ ಬ್ರೈನ್ ಬಂದು ಜಾಸ್ತಿ ನಿಮಗೆ ವರ್ಕ್ ಮಾಡೋದಕ್ಕೆ ಅವಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ ಸೊ ತುಂಬಾ ಚೆನ್ನಾಗಿರತ್ತೆ ಮಕ್ಳಿಗೆ ಮಾತ್ರ ನೀವು ಕೂಡ ನಾವು ಕೂಡ ದೊಡ್ಡವರು ಕೂಡ ತಿನ್ಬೋದು ವಾಲ್ನಟ್ಸ್ ತುಂಬಾ ಒಳ್ಳೆಯದು ಬ್ರೈನ್ಗೆ ಬಟ್ ಬೆಳೆಯೋ ಮಕ್ಳಿಗೆ ಇವಾಗಿಂದ ಕೊಟ್ಟರೆ ಅದಕ್ಕೆ ಬಂದು ತುಂಬ ಕೆಲಸ ಮಾಡುತ್ತೆ ನೀವು ಒಂದಿನ ಎರಡು ದಿನ ಕೊಡೋದ್ರಿಂದ ನಿಮಗೇನು ರಿಸಲ್ಟ್ ಅಷ್ಟು ಸಿಗಲ್ಲ ಬಟ್ ಎವ್ರಿ ಡೇ ನಿಮಗೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕೊಡೋವಾಗ ಅದೆಲ್ಲ ನಿಮಗೆ ಇವಾಗಕ್ಕಿಂತ ಲಾಂಗ್ ಲಾಸ್ಟಿಂಗ್ ಅದೊಂಥರ ಫಿಕ್ಸ್ಡ್ ಡೆಪಾಸಿಟ್ ಥರ ಇರುತ್ತೆ ಅವ್ರಿಗೆ ಬೆಳೀತಾ ಬೆಳೀತಾ ಹೆಲ್ತ್ ಯಾವುದೇ ರೀತಿ ಸ್ಪಾಲ್ ಆಗಿ ಆಗದಿರೋ ಥರ ಪ್ರೊಟೆಕ್ಷನ್ ಇರುತ್ತೆ ಸೊ ಇವಾಗ ಬಾಕ್ಸಸ್ನೆಲ್ಲ ಫಿಲ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ತುಂಬ ಕೆಲಸಗಳಿದೆ ಅವೆಲ್ಲ ಮಾಡಬೇಕು ಬಿಕಾಸ್ ಲಿಯಾ ಬಂದು ಸ್ಕೂಲಿಗೆ ಇದ್ದಾಳೆ ಅದ್ಲಕ್ಕೆಲ್ಲ ತುಂಬ ರೆಡಿ ಮಾಡೋದು ಇದೆ ಅವೆಲ್ಲ ರೆಡಿ ಮಾಡಿ ನಾನು ಕಳಿಸ್ಬೇಕು ಮತ್ತು ಇದೊಂದು ಫಿಗು ಫಿಗು ಒಂದು ಕೊಡಬೇಕು ಮಕ್ಳಿಗೆ ತುಂಬ ಒಳ್ಳೆಯದದು ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ಸೊ ಏನಾದರೂ ಅವರಿಗೆ ಚಾಕ್ಲೇಟ್ಸ್ ಕ್ರೇವಿಂಗ್ಸ್ ಏನಾದರೂ ಬಂದರೆ ಇದು ಒಂದು ಮಾತ್ರ ಕೊಡಿ ಅವ್ರಿಗೆ ಅದೇ ಟೇಸ್ಟಿ ಚಾಕ್ಲೇಟ್ಸ್ ತರತ್ತೆ ಬಟ್ ಆದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ತೊಗೋಬೇಕಾದ್ರೆ ಫ್ರೆಶ್ಶಾಗಿರೋದನ್ನು ನೋಡಿಕೊಂಡು ತೊಗೊಬಿಡಿ ಸೊ ನಾನು ಮಧ್ಯಾಹ್ನ ಲಂಚೆಲ್ಲ ಮುಗಿಸಿ ನಾನು ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಬಿಟ್ಟು ಇವತ್ತು ನಾನೇ ಪಿಕ್ ಮಾಡೋಕ್ಕೆ ಹೋಗಿದ್ದೆ ಅವಳಿಗೆ ಸೊ ಫಸ್ಟ್ ಡೇ ತುಂಬ ಟಯರ್ಡಾಗಿ ಆಗಿ ಫ್ರೆಶ್ ಆಗಿ ಎಲ್ಲರೂ ನೋಡಿ ಮೊಬೈಲ್ ಇಟ್ಕೊಂಡು ನಿಂತಿದ್ದಾರೆ ಫಸ್ಟ್ ಡೇ ಸ್ಕೂಲ್ ಅಲ್ವಾ ಸೊ ಎಲ್ಲರೂ ಮೆಮೊರಿನ ಇಟ್ಕೊಳ್ಳೋದಕ್ಕೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಲಿಯ ನಂತೂ ನೋಡಿ ತುಂಬ ನನಗೆ ಅಳು ಬರೋ ಥರನೇ ಆಯಿತು ಬಿಕಾಸ್ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೆ ಯಾವಾಗಲೂ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಅಂದರೆ ಹೋಗೋದು ಗೊತ್ತಾಗಲ್ಲ ಬರೋದು ಗೊತ್ತಾಗಲ್ಲ ಅಷ್ಟು ಬೇಗ ಆಗೋಗುತ್ತೆ ಟೈಮು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆಲ್ಲ ಮನೆಗೆ ಬಂದುಬಿಡೋರು ಇವಾಗ ತ್ರೀ ತರ್ಟಿ ಅಂತ ಹೇಳಿ ಇವತ್ತು ನಾಲ್ಕು ಗಂಟೆ ತನಕ ಮಾಡಿಬಿಟ್ರು ಬಿಕಾಸ್ ಫಸ್ಟ್ ಡೇ ಮಕ್ಕಳನ್ನೆಲ್ಲ ಸೆಟಲ್ ಮಾಡೋದು ಭಾರಿ ಕಷ್ಟ ಆಯಿತು ಅಂತ ತುಂಬಾ ಖುಷಿಯಾಗಿ ಬಂದಳು ಸೊ ಇವಾಗ ಹೋಗಿದ ತಕ್ಷಣ ಮತ್ತೆ ಅವಳು ಮಾರ್ನಿಂಗೇ ಸ್ನಾನ ಮಾಡಿಸಿತ್ತೀನಿ ಬೆ ಮ ಸಂಜೆ ಬಂದ ತಕ್ಷಣ ಅವಳೇ ಎಲ್ಲ ಫ್ರೆಶ್ ಅಪ್ ಆಗಿಬಿಡ್ತಾಳೆ ಅಪ್ ಆಗಿಬಿಟ್ಟು ಮತ್ತೆ ಅವಳಿಗೆ ಬಂದು ಟ್ಯೂಷನ್ಗೆ ಹೋಗೋದಿದೆ ಸೊ ಈವ್ನಿಂಗ್ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ ಎಲ್ ಕೆ ಜಿ ಯು ಕೆ ಜಿಯಿಂದ ಟ್ಯೂಷನ್ಗೆ ಹೋಗ್ತಾ ಇದ್ದಾಳೆ ಬಿಕಾಸ್ ಅವಳಿಗೆ ಬಂದು ಎಕ್ಸ್ಟ್ರಾ ಡೈಲಿ ಬಂದು ಬರೆಯೋದು ಇರಲಿಲ್ಲ ನಮಗೆ ಲಾಸ್ಟು ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಒಂದು ಸತಿ ಟ್ಯೂಷನ್ಗೆ ಹೋದರೆ ಡೈ ಡೈಲಿ ಬಂದು ಬರೆಯೋದು ಮತ್ತು ಅದರ ಟಚ್ ಅಂತ ಕಳಿಸ್ತಾ ಇದ್ದೆ ಬಟ್ ಇವಾಗಲೂ ಹಾಗೆ ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಸೊ ನನ್ನ ಫ್ರೆಂಡೇ ಟ್ಯೂಷನ್ ಮಾಡೋರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅವಳನ್ನ ಟ್ಯೂಷನಿಗೆ ಮಾಡಿಬಿಟ್ಟು ಕಲಿಸ್ಬಿಟ್ಟು ನಾನು ನೈಟ್ ಡಿನ್ನರ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಬಿಸಿಬೇಳೆ ಬಾತೆ ಮಾಡ್ತಾ ಇರೋದು ಸೊ ಬಿಸಿಬೇಳೆ ಬಾತ್ ತುಂಬ ಸಿಂಪಲಾಗಿ ಒನ್ ಪಾಟ್ ರೈಸ್ ಥರ ಒಂದೇ ಕುಕ್ಕರಲ್ಲಿ ಇದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣ ನೆನೆ ಹಾಕಿದ್ದೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಟೊಮೊಟೊ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫಸ್ಟ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಟೊಮೊಟೊ ಒಂದೇ ಒಂದು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತರಕಾರಿಗಳು ನಿಮ್ಮ ಇಷ್ಟದ ತರಕಾರಿಗಳು ನೀವು ತೊಗೊಳ್ಳಿ ನಾನು ಬಂದು ಇಲ್ಲಿ ಕ್ಯಾರೆಟ್ಟು ಆಮೇಲೆ ಆಲೂಗೆಡ್ಡೆ ಬೀನ್ಸು ಬಟಾಣಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಬಂದು ರೈಸ್ ಹಾಕಿಬಿಟ್ಟು ಹುಣಸೆ ಹುಳಿ ಬಂದು ಆಮೇಲೆ ಕುದಿಬೇಕಾದ್ರೆ ಹಾಕೋಬೋದು ಇಲ್ಲ ಇದರಲ್ಲಿ ಕೂಡ ನೀವು ರಸ ಬಿಟ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ಉಪ್ಪು ನೋಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಐದು ವಿಶಲ್ ತೆಗೀರಿ ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ ಇವಾಗ ನಾನು ಒಂದು ಲೋಟ ರೈಸ್ ತೊಗೊಂಡ್ರೆ ಮಿನಿಮಮ್ ನಿಮಗೆ ಒಂದು ಲೆವೆಲ್ಗೆ ಓಕೆ ಲಿಕ್ವಿಡ್ ಅಂದರೆ ಫೈ ಗ್ಲಾಸಸ್ ಓಕೆ ಇಲ್ಲ ನಿಮಗೆ ಈ ರೀತಿ ಬೇಕಂದ್ರೆ ಒಂದು ಸಿಕ್ಸ್ ಗ್ಲಾಸ್ ಹಾಕಬೇಕಾಗುತ್ತೆ ಸಿಕ್ಸ್ ಗ್ಲಾಸ್ ಹಾಕಿ ಒಂದು ಫೋರ್ ಟು ಫೈವ್ ವಿಶಲ್ ಬಿಡಿ ಆಮೇಲೆ ಕೊನೆಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕುದಿಸ್ತೀನಿ ಚೆನ್ನಾಗಿ ಕುದಿಸ್ತೀನಿ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಕುದಿಸಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಕುದಿಸ್ತೀನಿ ಅವಾಗ ಹಸಿ ವಾಸನೆ ಏನಿರೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕ್ಬಿಡ್ತೀನಿ ಒಗ್ಗರಣೆಗೆ ಹಿಂಗು ಮರೀದೆ ಹಾಕಿ ಸೊ ಇದಕ್ಕೆ ಸ್ವಲ್ಪ ಖಾರ ಬೂಂದಿ ಹಾಕಿ ಇಬ್ಬರೂ ಡಿನ್ನರ್ ಮುಗಿಸಿದ್ವಿ ಲೀಯಾಗಿ ಟ್ಯೂಷನಿಂದ ಬಂದ ತಕ್ಷಣ ಊಟ ಕೊಟ್ಬಿಡ್ತೀನಿ ನಾನು ಸೊ ಯಾಕಂದರೆ ಬೇಗ ಬೆಡ್ ಕರ್ಕೊಂಡು ಹೋಗ್ಬೇಕು ಅವಳನ್ನ ಅದಕ್ಕೋಸ್ಕರ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ